Hello dear students, welcome to the business studies class. What is our today's topic? Our today's topic is merits and limitations of partnership. So ivattin class ad vishaya enid nodri, ivattin class ad vishaya enid paaludarike samsthaya anukulategalu mattu meetigalu. Ee nodri yavade prakarada business maadbekadre it is very important that you should have the complete knowledge of the merits and limitations of partnership. See, here we are not using the word demerits, okay? So why we are not calling it as demerits? It is not disadvantageous, it is not dangerous, it is the limitation, okay? The limitation of the opportunity. So there's a difference between the word demerits and limitations. So if suppose you are planning to enter into a partnership business, then you should and must know what are its plus points and what are its limitations. So when you have the proper knowledge of that particular business form, you will take better decisions. Okay, that's why it is important to know the merits and limitations of a partnership business. Notre nam vishaya yenaithe now em kalilidakidhi vyavahara sanghataneya prakaragalannu kalilidakidhi. So eshtu prakaravado 5 prakaravado adarakini sadhya namu murne prakaravannu namu tilkolakattivi. Prati ondu vyavaharad yen anukoolate godavu mat yen adar neethi godavu adu tilkolodu baa mahatvada aagirutte. Yakandre bhavishyada garbhadalli yenaithe namu yarigu gottilla naale nimmadagirutte eshto mandi dirubai ammane aagabodu athava ondu olle vyapari aagabodu athava ondu prasiddhavadantada chartered accountant aagabodu मैनेजर ಬಂದ್ ಮಾಡ್ಬೇಕು ಬಿಸ್ನೆಸ್ ಅಂತ ಏನಿಲ್ಲ
ಅವರವ್ರ ಪಾರ್ಟ್ನರ್ಸ್ ಅದನ್ನ ಏನಾದ್ರು ಒಂದು ಮತಭೇದ ಆಗಿಬಿಟ್ಟೈತಿ, ಇನ್ನು ಮೊದಲಿನ ಗತೆ ಅವ್ರ ನಮ್ಗೆ ಹೊಂದಿಕೆ ಇಲ್ಲ, ವಿಶ್ವಾಸ ಇಲ್ಲ ಅಂದ್ರೂ ಬಿಸ್ನೆಸ್ ಏನಾಗ್ತೈತಿ, ಡಿಸಾಲ್ವ್ ಆಗಿಬಿಡ್ತೈತಿ. ಸೊ ಯಾವುದೇ ಒಂದು ಕಾರಣ ತಿಳ್ಕೊರಿ, ಮೊದಲಿನ ಗತೆ ಅದೇ ಪರಿಸ್ಥಿತಿ ಇಲ್ಲ ಅಂದ್ರೆ ನೀವು ಅದನ್ನು ಬಹಳ ಸರಳತೆಯಿಂದ ಏನು ಮಾಡ್ಬೋದು, ವಿಸರ್ಜನೆಯನ್ನು ಮಾಡ್ಬೋದು. ಅಲ್ಲಿ ಮತ್ತೆ ಯಾವುದೇ ಪ್ರಕಾರದ ಹ್ಯೂಜ್ ಪೇಪರ್ ವರ್ಕ್ ಆಯ್ತು, ಸಬ್ಮಿಷನ್ ಆಫ್ ಡಾಕ್ಯುಮೆಂಟ್ಸ್ ಆಯ್ತು ಅಂತವ್ ಯಾವ ಕಂಪಲ್ಷನ್ ನಮಗ ಇಲ್ಲ. ಬರೇ ಬಂದು ನಿಮ್ಗೆ ಪಾರ್ಟ್ನರ್ಶಿಪ್ ಆಕ್ಟ್ ಏನು ಹೇಳ್ತೈತಿ, ನೀವು ಯಾವಾಗ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಎಂಟರ್ ಆಗತ್ತೀರಿ, ನಿಮ್ ನಿಮ್ ನಮ್ಗೆ ಏನೇನು ಮಾತಾಗತ್ತವು, ಏನೇನು ಅಗ್ರಿಮೆಂಟ್ ಆಗತ್ತೈತಿ, ಅದನ್ನ ಬರೆದಿಟ್ಟಿಟ್ರ ಬಹಳ ಒಳ್ಳೇದು. ಸೊ ಇಫ್ ಯು ಹ್ಯಾವ್ ಇನ್ ರೈಟಿಂಗ್ ವಾಟ್ ಎವರ್ ಅಗ್ರಿಮೆಂಟ್ ಯು ಆರ್ ಎಂಟರಿಂಗ್ ಇನ್ ಟು, ಇಟ್ ವಿಲ್ ಬಿ ಬೆಟರ್ ಫಾರ್ ಯು ಆಲ್ಸೋ ಅಂಡ್ ಫಾರ್ ದ ಕೋರ್ಟ್ ಆಲ್ಸೋ ಇಫ್ ದ ಸಿಚುವೇಶನ್ ಗೋಸ್ ಔಟ್ ಆಫ್ ಕಂಟ್ರೋಲ್. ಸೊ ಇಫ್ ಇಟ್ ಈಸ್ ಎವ್ರಿಥಿಂಗ್ ಇನ್ ರಿಟರ್ನ್, ದಟ್ ಟುಮಾರೋ ಇಫ್ ಎನಿ ಡಿಸ್ಪ್ಯೂಟ್ ಅರೈಸಸ್, ದಟ್ ಡಾಕ್ಯುಮೆಂಟ್ ವಿಲ್ ಹೆಲ್ಪ್ ಇನ್ ಸಾಲ್ವಿಂಗ್ ಮೆನಿ ಆಫ್ ದ ಪ್ರಾಬ್ಲಮ್ಸ್. ದಟ್ ಡಾಕ್ಯುಮೆಂಟ್ ಇಸ್ ಕಾಲ್ಡ್ ಅಸ್ ಪಾರ್ಟ್ನರ್ಶಿಪ್ ಡೀಡ್. ಓಕೆ, ಸೊ ದೇರ್ ಇಸ್ ನೋ ಕಂಪಲ್ಷನ್ ಅಗೇನ್. ನಿಮ್ಮ ಪಾರ್ಟ್ನರ್ಶಿಪ್ ಆಕ್ಟ್ ಇದ್ರಿಂದ ಯಾವ ಒತ್ತಡ ಇಲ್ಲ, ದಟ್ ನೀವು ಈ ಕರಾರವನ್ನು ಬರೀಲೇಬೇಕಂತ, ಬರೆದಿಟ್ರೆ ಒಳ್ಳೇದು ಅಂತ ನಿಮಗೆ ಒಂದು ಏನ್ ಕೊಡ್ತಾರೆ, ಸಲಹೆ ಕೊಡ್ತಾರೆ. ಇಲ್ಲ ನಿಮ್ಗೆ ಬಹಳ ವಿಶ್ವಾಸ ಐತಿ, ಪರಿಚಯದವರಾದಾರು, ಮನೆಯಾಗಿನವರಾದಾರು, ಅಣ್ಣ ತಮ್ಮನ ಆದಾರಂದ್ರು ನೀವು ಬಿಸ್ನೆಸ್ ಹಂಗ ಮಾಡ್ಕೊಂಡು ಹೋಗ್ತೀರಿ, ಮತ್ತೆ ಏನು ಕರಾರ್ ಮಾಡಲ್ಲ. ಆಮೇಲೆ ನೋಡ್ತೀನಿ, ಕೆಲವೊಂದಿಷ್ಟು ಕೇಸದಲ್ಲಿ ಸಮಸ್ಯೆ ಬರ್ತಾವ, ಬಹಳ ದೂರ ಯಾಕೆ ಹೋಗ್ತೀವಿ. ಧೀರುಭಾಯ್ ಅಂಬಾನಿ ಇಬ್ರು ಮಕ್ಳು, ಮುಕೇಶ್ ಅಂಬಾನಿ ಅನಿಲ್ ಅಂಬಾನಿ ನಡುವೆ ಜಗಳ ಆಗಿತ್ತು ಅವ್ರ ತಂದೆ ತೀರ್ಕೊಂಡ ಮೇಲೆ, ಯಾಕಂದ್ರೆ ಅವ್ರು ಯಾವ ವಸಿಯತ್ ಇದ್ದಿಲ್ಲ. ಸೊ ಸಾಮಾನ್ಯವಾಗಿ ಹೇಳೋ ತಾತ್ಪರ್ಯ ಏನೈತಂದ್ರೆ, ಬರದಿಟ್ಟಿದ್ದಂದ್ರೆ ಸಮಸ್ಯೆಗಳು ಉಂಟಾದಾಗ ಆ ಏನ್ ನಿಮ್ ಕಡೆ ಒಂದು ಕಾನೂನು ಏನೊಂದು ಪತ್ರ ಇರ್ತೈತಿ, ವಾಟ್ ಎವರ್ ಲೀಗಲ್ ಡಾಕ್ಯುಮೆಂಟ್ ಯು ಹ್ಯಾವ್, ದಟ್ ವಿಲ್ ಆಕ್ಟ್ ಆಸ್ ಅ ಸೇವಿಯರ್. ಬಟ್ ಸಪೋಸ್ ಇಫ್ ಯು ಡೂ ನಾಟ್ ವಾಂಟ್ ಟು ಕೀಪ್ ಇಟ್ ಇನ್ ರೈಟಿಂಗ್, ದೆನ್ ದೇರ್ ಆರ್ ನೋ ಇಶ್ಯೂಸ್, ಅಂಡ್ ದಟ್ಸ್ ವೈ ವಿಲ್ ದೇ ಸೇ ದಟ್ ಇಟ್ ಈಸ್ ಈಸಿ ಟು ಫಾಲ್ ಅಂಡ್ ಈಸಿ ಟು ಡಿಸಾಲ್ವ್. ಸೊ ಅದಕ್ಕಾಗಿ ನಾ ಏನ್ ಹೇಳ್ತಾ ನೋಡ್ರಿ, ಸ್ಥಾಪನೆ ಮಾಡುವುದನ್ನು ಅಷ್ಟು ಸರಳ ಐತಿ, ಅದೇ ರೀತಿಯಿಂದ ಬಿಸ್ನೆಸ್ ಬಂದ್ ಮಾಡೋದಿತ್ತು, ಮುಚ್ಚಿಡೋದಿತ್ತಂದ್ರೂ ಅಷ್ಟು ಸುಗಮತೆಯಿಂದ ಅದನ್ನ ಮಾಡಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಸೀಕ್ರೆಸಿ, ಗೋಪ್ಯತೆ. ಈಗ ನೋಡ್ರಿ, ಯಾವಾಗ ನಾವು ಜಾಯಿಂಟ್ ಸ್ಟಾಕ್ ಕಂಪನೀಸ್ ಬಗ್ಗೆ ಮಾತಾಡ್ತೀವಿ, ಅದು ಪ್ರೈವೇಟ್ ಅರೇ ಇರಲಿ ಪಬ್ಲಿಕ್ ಅರೇ ಇರಲಿ, ಅವ್ರಿಗೆ ಗವರ್ಮೆಂಟ್ ಕಡೆ ಒಂದು ಏನ್ ಆದೇಶ ಐತಂದ್ರೆ, ದಟ್ ಅವರು ಏನೇನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅದಾವ ಅದನ್ನ ಕಂಪಲ್ಸರಿ ಅವ್ರು ಏನ್ ಮಾಡಬೇಕು, ಪಬ್ಲಿಷ್ ಮಾಡಬೇಕಾಗ್ತೈತಿ. ಓಕೆ, ಸೊ ಅವ್ರದ್ದೇನು ಲೀಗಲ್ ವೆಬ್ಸೈಟ್ ಇರ್ತೈತಿ. ಈಗಂದ್ರೂ ಎಲ್ಲ ತಂತ್ರಜಾಲದ ಜಮಾನ ನಡೆಯಕತ್ತೈತಿ, ಅಂದ್ರೆ ನಾವ್ ಇಟ್ಸ್ ಅ ಟೆಕ್ನಾಲಜಿಕಲ್ ಎರಾ. ಸೊ ವಾಟ್ ಎವರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ದೇ ಹ್ಯಾವ್ ಆಫ್ಟರ್ ಈಚ್ ಕ್ವಾರ್ಟರ್, ಆಫ್ಟರ್ ತ್ರೀ ಮಂತ್ಸ್, ಒನ್ ಕ್ವಾರ್ಟರ್ ಮೀನ್ಸ್ ತ್ರೀ ಮಂತ್ಸ್, ಸೊ ಯು ಸೀ ದಟ್ ಆಲ್ ದ ಮಲ್ಟಿ ನ್ಯಾಷನಲ್ ಕಂಪನೀಸ್ ಡಿಕ್ಲೇರ್ ದರ್ ರಿಸಲ್ಟ್ಸ್ ಆಫ್ಟರ್ ಈಚ್ ತ್ರೀ ಮಂತ್ಸ್, ದಟ್ ಇಸ್ ಒನ್ ಕ್ವಾರ್ಟರ್ಲಿ ಅಂಡ್ ಫಾರ್ ದ ಹೋಲ್ ಇಯರ್ ಆಲ್ಸೋ, ವಿಚ್ ಇಸ್ ಫೈನಾನ್ಷಿಯಲ್ ಇಯರ್. ಸೊ ಇಟ್ ಈಸ್ ಕಂಪಲ್ಸರಿ ಫಾರ್ ಆಲ್ ದ ಪ್ರೈವೇಟ್ ಅಂಡ್ ಪಬ್ಲಿಕ್ ಕಂಪನೀಸ್ ಟು ಪಬ್ಲಿಷ್ ಇನ್ ಪಬ್ಲಿಕ್, ಇನ್ ಪಬ್ಲಿಕ್ ಡೊಮೇನ್, ದಟ್ ವಾಟ್ ಎವರ್ ದರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಹ್ಯಾವ್ ಬೀನ್, ಎವ್ರಿಥಿಂಗ್, ಹೌ ದೇ ರೇಸ್ ದ ಕ್ಯಾಪಿಟಲ್, ಹೌ ದೇ ಯೂಟಿಲೈಸ್ ಇಟ್, ವಾಟ್ ಎವರ್ ಕ್ಯಾಶ್ ಇನ್ ಫ್ಲೋ, ಔಟ್ ಫ್ಲೋ, ವಾಟ್ ಎವರ್ ಹ್ಯಾಪನ್, ದಟ್ ಎವ್ರಿಥಿಂಗ್ ಶುಡ್ ದೆನ್ ಮಸ್ಟ್ ಬಿ ಪಬ್ಲಿಷ್ಡ್ ಅಂಡ್ ಇಟ್ ಶುಡ್ ಬಿ ಡಿಸ್ಕ್ಲೋಸ್ ಇನ್ ಫ್ರಂಟ್ ಆಫ್ ದ ಪಬ್ಲಿಕ್. ಹೌ ದೇ ವಿಲ್ ಡೂ, ದೇ ವಿಲ್ ಪಬ್ಲಿಷ್ ಇಟ್ ಟು ದೇರ್ ವೆಬ್ಸೈಟ್. ಪ್ರತಿಯೊಂದು ಕಂಪನಿದ ಏನಿರ್ತೈತಿ ನೋಡ್ರಿ, ವೆಬ್ಸೈಟ್ ಇರ್ತೈತಿ, ಆ ವೆಬ್ಸೈಟ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಪಬ್ಲಿಷ್ ಮಾಡ್ಬಿಡ್ತಾರೆ. ಸೊ ಅದವ್ರಿಗೆ ಕಂಪಲ್ಸರಿ ಆಗಿದೆ, ಅವ್ರು ಏನು ಸೀಕ್ರೆಟ್ ಇಡಕ್ಕೆ ಸಾಧ್ಯತೆ ಇಲ್ಲ. ಬಟ್ ನೀವು ಯಾವಾಗ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬಗ್ಗೆ ಮಾತಾಡ್ತೀರಿ, ಅಂತದ್ ಯಾವ ಪ್ರತಿಬಂಧನೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮೇಲೆ ಇಲ್ಲ. ಸೊ ನೀವು ಏನೇನು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅದಾವು, ಯಾವ್ಯಾವ ನಿಮ್ಗೆ ಏನು ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಐತಿ, ಎಷ್ಟು ಕ್ಯಾಪಿಟಲ್ ಐತಿ ಬಿಸ್ನೆಸ್ನಲ್ಲಿ, ಏನು ಅಸೆಟ್ಸ್ ಅದಾವು, ಎಷ್ಟು ಲಯಬಿಲಿಟಿ ಐತಿ, ಅದನ್ನು ನೀವು ಯಾರಿಗೂ ಹೇಳ್ಕೊಡೋದು ಅವಶ್ಯಕತೆ ಇಲ್ಲ, ಎಕ್ಸೆಪ್ಟ್ ದೆನ್ ದ ಪಾರ್ಟ್ನರ್ಸ್. ಅವ್ರದ್ದಂದ್ರೂ ಅಧಿಕಾರ ಇರ್ತದೆ ಆ ಇನ್ಫಾರ್ಮೇಶನ್ ಮೇಲೆ, ಯಾಕಂದ್ರೆ ಅವರ ಯಜಮಾನ್ರದಾರ. ಬಟ್ ಇವರಷ್ಟು ಬಿಟ್ರಂದ್ರೆ ಬೇರೆ ಯಾರಿಗೂ ಅವ್ರ ಕಡೆ ಇರುವಂತ ಏನು ಫೈನಾನ್ಷಿಯಲ್ ಲೀಗಲ್ ಡಾಕ್ಯುಮೆಂಟ್ಸ್ ಅದಾವ ಅದು ಯಾರಿಗೂ ತೋರಿಸೋದು ಅವರಿಗೆ ಅವಶ್ಯಕತೆ ಇರುವುದಿಲ್ಲ. ಹಂಗಾಗಿ ಏನು ಮಾಹಿತಿಯ ಗೋಪ್ಯತೆ ಇರ್ತೈತಿ ಅದು ಕಾಪಾಡಲಿಕ್ಕೆ ಸಾಧ್ಯತೆ ಆಗ್ತೈತಿ. ಓಕೆ, ದಟ್ ಈಸ್ ವೈ ದ ಸೀಕ್ರೆಸಿ ಆಫ್ ದ ಇನ್ಫಾರ್ಮೇಶನ್, ವೆದರ್ ಇಟ್ ಮೇ ಬಿ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಆರ್ ಎನಿ ಅದರ್ ಮ್ಯಾನೇಜರಿಯಲ್ ಇನ್ಫಾರ್ಮೇಶನ್, ಇಟ್ ಕ್ಯಾನ್ ಬಿ ಮೇಂಟೈನ್ಡ್. ಸೀ, ಇನ್ ಜಾಯಿಂಟ್ ಸ್ಟಾಕ್ ಕಂಪನಿ ದೇ ಆಲ್ಸೋ ನೀಡ್ ಟು ಡಿಕ್ಲೇರ್ ಹೂ ಆರ್ ದ ಬೋರ್ಡ್ ಆಫ್ ಮೆಂಬರ್ಸ್, ದ ಬೋರ್ಡ್ ಆಫ್ ಡೈರೆಕ್ಟರ್ಸ್, ದ ಮ್ಯಾನೇಜಿಂಗ್ ಡೈರೆಕ್ಟರ್, ದ ಚೇರ್ಮನ್. ವೈ? ದೇ ವಿಲ್ ಆಕ್ಟ್ ಆಸ್ ದ ಮ್ಯಾನೇಜರ್ಸ್. ಸೊ ಈವನ್ ದಟ್ ಇನ್ಫಾರ್ಮೇಶನ್ ಹ್ಯಾಸ್ ಟು ಬಿ ಡಿಸ್ಕ್ಲೋಸ್ಡ್, ಬಟ್ ದಟ್ ಈಸ್ ನಾಟ್ ಸೋ ಇನ್ ಟು ದ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಇಲ್ಲಿ ಅಂತ ನೀವು ಯಾವುದು ಎಲ್ಲ ಮಂದಿಗೆ ಹೇಳಕೊಡ್ಬೇಕು ಅಂತ ನಿಮ್ಮ ಮೇಲೆ ಯಾವ ಕಂಪಲ್ಷನ್ ಇಲ್ಲ. ಓಕೆ,
ಶೇರಿಂಗ್ ಆಫ್ ರಿಸ್ಕ್ಸ್. ಓಕೆ, ಬಹಳಷ್ಟು ವ್ಯಕ್ತಿ ಇರುವುದರಿಂದ ನಿಮ್ಗೆ ನಷ್ಟ ಭಯ ಇರ್ತೈತಿ, ಅದೇನಾಗ್ಬಿಡ್ತೈತಿ, ಹಂಚಿ ಬಿಡ್ತೈತಿ. ಸೊ ಡ್ಯೂ ಟು ಮೆನಿ ಪೀಪಲ್ ಆರ್ ಮೆನಿ ಪರ್ಸನ್ಸ್ ದ ಶೇರಿಂಗ್ ಆಫ್ ರಿಸ್ಕ್ಸ್ ಗೆಟ್ಸ್ ಡಿವೈಡೆಡ್ ಇನ್ ಟು ದ ನಂಬರ್ ಆಫ್ ಪಾರ್ಟ್ನರ್ಸ್. ದ ಮೋರ್ ನಂಬರ್ ಆಫ್ ಪಾರ್ಟ್ನರ್ಸ್ ದ ಮೋರ್ ರಿಸ್ಕ್ ವಿಲ್ ಬಿ ಡಿವೈಡೆಡ್, ದ ಲೆಸರ್ ಲಾಸಸ್ ವಿಲ್ ಕಮ್ ಟು ಯು. ಸೊ ದಟ್ ಈಸ್ ಅಗೇನ್ ಅ ಮೆರಿಟ್ ಆಫ್ ಎಂಟರಿಂಗ್ ಇನ್ ಟು ಅ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಸೊ ಅಲ್ಟಿಮೇಟ್ಲಿ ಇಫ್ ದೇರ್ ಆರ್ ಪ್ರಾಫಿಟ್ಸ್ ದೇ ವಿಲ್ ಆಲ್ಸೋ ಬಿ ಡಿವೈಡೆಡ್. ಸಿ, ಅಂಡರ್ಸ್ಟ್ಯಾಂಡ್ ದಿಸ್, ಓನ್ಲಿ ಲಾಸಸ್ ವೋಂಟ್ ಗೆಟ್ ಡಿವೈಡೆಡ್, ದ ಪ್ರಾಫಿಟ್ಸ್ ಆಲ್ಸೋ ವಿಲ್ ಬಿ ಡಿವೈಡೆಡ್. ಬಟ್ ದೆನ್ ವಿ ಎಂಟರ್ ಇನ್ ಟು ಅ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಥಿಂಕಿಂಗ್ ದಟ್ ನಾರ್ಮಲಿ ಆಲ್ ಅಲೋನ್ ಹೌ ಮಚ್ ಐ ವುಡ್ ಹ್ಯಾವ್ ಅರ್ನ್ಡ್ ಬೈ ಗೋಯಿಂಗ್ ಇನ್ ಟು ಅ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಅಫ್ ಕೋರ್ಸ್ ಐ ವಿಲ್ ಅರ್ನ್ ಮೋರ್ ದನ್ ದಟ್. ದಟ್ಸ್ ವೈ ಓನ್ಲಿ ಎನಿ ಪರ್ಸನ್ ಗೋಸ್ ಇನ್ ಟು ದ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಓಕೆ, ಸೊ ಯಾವಾಗ ನಾವು ಹೇಳ್ತೀವಿ ನಷ್ಟ ಭಯಗಳ ಹಂಚಿಕೆ, ಸೊ ಜೊತೆಯಲ್ಲಿ ಇಮ್ಮಿಡಿಯೇಟ್ಲಿ ನಿಮ್ ತಲೆಯಾಗ ವಿಚಾರ ಬರಬೇಕು, ನೋಡ್ರಿ ನಿಮ್ ತಲೆ ಹೆಂಗಾಗಿರ್ಬೇಕಂದ್ರೆ ಅದರಲ್ಲಿ ಸತತ ಪ್ರಶ್ನೆಗಳು ಬರ್ತಿರಬೇಕು. ಓಕೆ, ಮಬ್ಬರಾಗಿರಬಾರ್ದು, ನೀವು ನಿಮ್ಮಲ್ಲಿ ಬಹಳಷ್ಟು ಪ್ರಶ್ನೆಗಳು ಇರಬೇಕು. ಆ ಪ್ರಶ್ನೆಗಳು ಎಷ್ಟು ಉತ್ತರವನ್ನು ನೀವು ಕಂಡುಹಿಡಿದೀವಿ ಅಷ್ಟು ಬುದ್ಧಿವಂತ ಆಗ್ತೀವಿ. ನಾಟ್ ನೆಸೆಸರಿ ದಟ್ ನಿಮಗೆ ಬರೀ ಟೀಚರ್ನ ಇರಬೇಕಂತ, ನೀವು ಟೆಕ್ಸ್ಟ್ ಬುಕ್ ಓದ್ಬೋದು, ನೀವು ನೋಟ್ಸ್ ಓದ್ಬೋದು, ನಿಮ್ ಕೈಯಾಗಿ ಮೊಬೈಲ್ ಐತಿ, ಈಗಂತೂ ನೀವು ಗೂಗಲ್ ಮಾಡ್ಬೋದು, ಎಷ್ಟೊಂದು ಇನ್ಫಾರ್ಮೇಶನ್ ಎಲ್ಲ ನಿಮ್ ಕೈಯಾಗನ ಐತಿ. ಬರೀ ಏನ್ ಬೇಕಾಗೈತಿ, ಆಸಕ್ತಿ ಬೇಕಾಗಿತ್ತು, ಎಸ್ ಐ ಶುಡ್ ಹ್ಯಾವ್ ದ ನಾಲೆಜ್ ಆಫ್ ದಿಸ್ ಎವ್ರಿಥಿಂಗ್. ಓಕೆ, ಸೊ ಈಗ ನಿಮಗೆ ಇಲ್ಲಿ ಏನ್ ವಿಚಾರ ಬರಬೇಕಾಗಿತ್ತು, ದಟ್ ನಷ್ಟ ಭಯ ಹಂಚಿ ಬಿಡ್ತೀವಂದ್ರೆ ನಾವೂ ಹಂಚಿ ಬಿಡ್ತೀವಿ ಅಂದಾಗ ನಮ್ಗೆ ಲಾಭ ಕಮ್ಮಿ ಆಗಂಗಿಲ್ಲ. ಇಲ್ಲ, ನೀವು ಪಾಲುದಾರಿಕೆಯ ವ್ಯವಹಾರದಲ್ಲಿನ ಯಾವಾಗ ಹೋಗ್ತೀರಿ, ಯಾವಾಗ ನೀವು ಸಾಮಾನ್ಯವಾಗಿ ಏಕ ವ್ಯಕ್ತಿಯಾಗಿ ಎಷ್ಟು ಲಾಭವನ್ನು ಗಳಿಸ್ಲಿಕ್ಕಿದ್ರಿ, ಒಬ್ಬರಿಗಿಂತ ಇಬ್ಬರಾದ್ರೂ ಅದಕ್ಕಿಂತ ಜಾಸ್ತಿ ಆಗೋದ್ರಿಂದ ನಿಮ್ ವ್ಯಾಪಾರ ಜಾಸ್ತಿ ಆಗೋದ್ರಿಂದ ಲಾಭ ಜಾಸ್ತಿ ಆಗ್ತೈತಿ, ಮೊದ್ಲಿಗಿಂತಲೂ ಜಾಸ್ತಿ ಗಳಿಸ್ತೀರಿ ಅಂತ ಭರವಸೆ ಇದ್ದಾಗ ಮಾತ್ರ ನೀವು ಪಾಲುದಾರಿಕೆ ವ್ಯವಹಾರದಲ್ಲಿ ಹೋಗ್ತೀರಿ. ಸೊ ಇಲ್ಲಿ ಹೆಂಗಿರ್ತೈತಿ ನೋಡ್ರಿ, ನಿಮ್ ಪ್ರಾಫಿಟ್ಸ್ ಅಂತೂ ಜಾಸ್ತಿ ಆಗ್ತಾವ, ಬಟ್ ರಿಸ್ಕ್ ಹೆಂಗಾಗ್ತೈತಿ, ಕಡಿಮೆ ಆಗ್ತೈತಿ. ಇದು ಬಹಳ ಮಹತ್ವದ ವಾಕ್ಯ ಐತಿ. ಬೈ ಎಂಟರಿಂಗ್ ಇನ್ ಟು ಅ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯುವರ್ ಪ್ರಾಫಿಟ್ಸ್ ವಿಲ್ ಇನ್ಕ್ರೀಸ್. ಬಟ್ ದ ಮೆರಿಟ್ ಈಸ್, ದ ಪಾಸಿಟಿವ್ ಅಂಡ್ ಪ್ಲಸ್ ಪಾಯಿಂಟ್ ಈಸ್ ದಟ್ ವಾಟ್ ಎವರ್ ರಿಸ್ಕ್ಸ್ ಆರ್ ದೇರ್ ದಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಆರ್ ಡಿವೈಡೆಡ್, ಅಂಡ್ ದಟ್ಸ್ ವೈ ಮೆಜಾರಿಟಿ ಆಫ್ ದ ಪೀಪಲ್ ಆಪ್ಟ್ ಆರ್ ದೇ ಗೋ ಫಾರ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ದೆನ್ ಮೋರ್ ಫಂಡ್. ಸಿ, ದ ಸೋಲ್ ಟ್ರೇಡಿಂಗ್ ಲಿಮಿಟೇಷನ್ ವಾಸ್ ಸ್ಕೇರ್ಸಿಟಿ ಆಫ್ ಕ್ಯಾಪಿಟಲ್. ಹಿಯರ್ ದಟ್ ಇಟ್ ಸೆಲ್ಫ್ ಬಿಕಮ್ಸ್ ಯುವರ್ ಮೆರಿಟ್. ಸೊ ಏಕ ವ್ಯಕ್ತಿ ವ್ಯವಹಾರದಲ್ಲಿ ನೀವು ಏನ್ ನೋಡಿದ್ವಿ, ಒಬ್ಬನ ವ್ಯಕ್ತಿ ಏನೋ ಮಾಡ್ಬೇಕಾಗ್ತೈತಿ, ಎಲ್ಲ ಬಂಡವಾಳವನ್ನು ತರಬೇಕಾಗ್ತೈತಿ. ಸೊ ಅವ್ರ ಕಡೆ ಎಷ್ಟು ಸೇವಿಂಗ್ಸ್ ಇರ್ತಾವ, ಉಳಿತಾಯ ಇರ್ತಾವ, ಅಥವಾ ಎಷ್ಟು ಅವ್ರ ಪರಿಜನ ಕಡೆಯಿಂದ ಅವ್ರು ಎಷ್ಟು ಸಾಲವನ್ನು ಮಾಡ್ಬೋದು ಅಷ್ಟೇ ವ್ಯವಹಾರದಲ್ಲಿ ಹಾಕಬಹುದು, ಅದಕ್ಕಿಂತ ಜಾಸ್ತಿ ಅಂದ್ರೆ ಎಲ್ಲಿಂದ ಫೋನ್ ಬರಕ್ ಅವ್ರಿಗೆ ಹೇಳಂಗಿಲ್ಲ. ಬಟ್ ಯಾವಾಗ ಬಹಳಷ್ಟು ಪಾಲುದಾರರು ವ್ಯವಸಾಯದಲ್ಲಿ ಇರ್ತಾರೋ ಅಲ್ಟಿಮೇಟ್ಲಿ ಎಲ್ಲಾರ ಕಡೆ ಎಷ್ಟು ಎಷ್ಟು ಕ್ಷಮತೆ ಐತಿ, ಎಲ್ಲಾರು ಅಷ್ಟು ದುಡ್ಡುವನ್ನು ತಂದು ವ್ಯಾಪಾರದಲ್ಲಿ ಹಾಕ್ತಾರೆ. ಸೊ ಅದರಿಂದ ಏನಾಗ್ತೈತಿ, ನಿಮ್ಗೆ ಬಂಡವಾಳ ಜಾಸ್ತಿ ಆಗ್ತೈತಿ. ಸೊ ಯಾವಾಗ ಬಂಡವಾಳ ಜಾಸ್ತಿ ಇರ್ತೈತಿ, ನೀವು ಜಾಸ್ತಿ ಬಿಸ್ನೆಸ್ ಮಾಡ್ಬೋದು, ನಿಮ್ ಬಿಸ್ನೆಸ್ ಅನ್ನು ಈಸಿಲಿ ಎಕ್ಸ್ಪ್ಯಾಂಡ್ ಮಾಡ್ಬೋದು, ಇನ್ನು ಜಾಸ್ತಿ ಆರ್ಡರ್ಸ್ ಅನ್ನು ತಗೋಬಹುದು. ಯಾಕಂದ್ರೆ ಅದಕ್ಕೆ ನಿಮಗೆ ಏನು ಹಣಕಾಸಿನ ಅವಶ್ಯಕತೆ ಇರ್ತೈತಿ, ಅದು ನಿಮ್ ಕಡೆ ಕ್ಷಮತೆ ಇರ್ತೈತಿ. ಸೊ ಪಾಲುದಾರಿಕೆಯ ವ್ಯವಹಾರದಲ್ಲಿ ಇರುವುದರಿಂದ ನಿಮಗೆ ಇನ್ನೂ ಒಂದು ಅನುಕೂಲತೆ ಏನಾಗ್ತೈತೆ ಅಂದ್ರೆ ಹೆಚ್ಚಿನ ಹಣಕಾಸು ಸಿಗ್ತೈತಿ. ಸೊ ಅದಕ್ಕಾಗಿನೂ ಇದು ಒಂದು ಮಹತ್ವದ ಕಾರಣ ಐತಿ, ಯಾಕೆ ಬಹಳಷ್ಟು ವ್ಯಕ್ತಿಗಳು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕಡೆ ಹೋಗ್ತಾರೆ. ಕೊನೆಗೆ ಏನೈತಂದ್ರೆ ಬ್ಯಾಲೆನ್ಸ್ಡ್ ಡಿಸಿಷನ್ ಮೇಕಿಂಗ್, ಸಮತೋಲಿತ ನಿರ್ಧಾರ ತೆಗೆದುಕೊಳ್ಳುವಿಕೆ. ಮತ್ತೆ ಜೀವನದಲ್ಲಿ ಹಿಂಗ ಆಗಿರ್ಬೇಕು ನೋಡ್ರಿ, ನೀವು ಯಾವುದೇ ಒಂದು ಡಿಸಿಷನ್ ತಗೋರಿ ಅದರದ ಒಳ್ಳೆಯದು ಕೆಟ್ಟದ ಪರಿಣಾಮ ನಿಮ್ಮ ಮೇಲೆ ಇದ್ದೇ ಇರ್ತೈತಿ. ಅದು ಸಣ್ಣ ಪುಟ್ಟದನ್ನ ಇರಲಿ, ಅದ್ರ ಪ್ರಭಾವ ನಿಮ್ ಜೀವನ ಮೇಲೆ ಇದ್ದೇ ಇರ್ತೈತಿ. ಇನ್ನು ನಾವು ಯಾವಾಗ ಬಿಸ್ನೆಸ್ ಬಗ್ಗೆ ಮಾತಾಡ್ತೀವಿ, ಬಿಸ್ನೆಸ್ ಅಲ್ಲಿ ಏನಾದ್ರೂ ನೀವು ಏನ್ ಹಾಕಿರಿ, ನಿಮ್ ದುಡ್ಡವನ್ನು ಹಾಕಿರಿ, ಮತ್ ದುಡ್ಡು ಹಂಗ ಬಂದಿದ್ರೆ ನೋಡ್ರಿ ಬಹಳ ಕಷ್ಟಪಟ್ಟು ಗಳಿಸಿರ್ತೀರಿ, ಯಾವುದೂ ಗಿಡ ಇಲ್ಲ, ಎಲ್ಲಿ ನೀವು ಹರ್ಕೊಂಡ್ ತಗೊಂಡ್ ಬರ್ತೀರ ಅದ್ರಿ. ಓಕೆ, ಸೊ ನಿಮ್ ತಂದೆಯವ್ರು ಕೊಡ್ಲಿ ಅಥವಾ ಬ್ಯಾಂಕ್ದವ್ರು ಕೊಡ್ಲಿ, ಎಲ್ಲಿಂದಾದ್ರೂ ನೀವು ದುಡ್ಡು ತಗೊಂಡ್ ಬಂದಿರಿ, ನಿಮ್ದ ಉಳಿತಾಯ ಇತ್ತಂದ್ರು ನಿಮ್ ಬಿಸ್ನೆಸ್ ಅಲ್ಲಿ ಹಾಕ್ತೀರಿ. ಯಾವಾಗಲೂ ದುಡ್ಡು ಇರಲಿ, ನಿಮ್ದು ಒಂದು ತಪ್ಪು ನಿರ್ಣಯದಿಂದ ಆ ಇಡೀ ದುಡ್ಡು ಏನಾಗ್ಬಹುದು, ನಿಮ್ ಕೈಯಾಗಿ ಹೋಗ್ಬಿಡ್ಬಹುದು, ಲಾಸ್ ನಲ್ಲಿ ಕನ್ವರ್ಟ್ ಆಗಿಬಿಡ್ಬಹುದು. ಹಂಗಾಗಿ ಅಗ್ದಿ ಬಹಳ ಮಹತ್ವದ ಐತಿ, ನೀವು ತಗೋವಂತ ಪ್ರತಿ ಒಂದು ನಿರ್ಧಾರ ಹೆಂಗಾಗಿರ್ಬೇಕು, ಸಮತೋಲಿತ ಆಗಿರ್ಬೇಕು. ಇಟ್ ಶುಡ್ ಬಿ ಅ ಬ್ಯಾಲೆನ್ಸ್ಡ್ ಡಿಸಿಷನ್ ವೇರ್ ಯು ವಿಲ್ ಬಿ ಫೋಕಸಿಂಗ್ ಮೋರ್ ಆನ್ ದ ಪಾಸಿಟಿವ್ಸ್ ರಾದರ್ ದನ್ ದ ನೆಗೆಟಿವ್ಸ್. ಓಕೆ, ಬಿಕಾಸ್ ದ ಮನಿ ದಟ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಟು ದ ಬಿಸ್ನೆಸ್, ಇಟ್ ಈಸ್ ದ ಹಾರ್ಡ್ ಅರ್ನ್ ಮನಿ.
sure that the proper utilization of money and all the operational activities is done. ಬರೀ ಹಣಕಾಸಿನ ಅಷ್ಟೇ ಲಕ್ಷ್ಯ ಕೊಡ್ಬೇಕಂತಿಲ್ಲ, ನೀವು ಏನೇನು ಕಾರ್ಯಚಟುವಟಿಕೆ ಮಾಡ್ಲಿಕ್ಕತ್ತೀರಿ ಅದರಲ್ಲಿನೂ ಹೆಂಗಿರ್ಬೇಕು ನೋಡ್ರಿ, ದಕ್ಷತೆ ಇರಬೇಕು. ಓಕೆ, ಅಂದಾಗನ ನೀವು ಮಾಡಿರುವಂತ ಪ್ರತಿಯೊಂದು ಕೆಲಸ ಹೆಂಗಾಗ್ತೈತಿ, ಒಳ್ಳೇದ ಆಗ್ತೈತಿ, ಮತ್ತೆ ಅದ್ರ ತಕ್ಕಂಗ ನಿಮಗೆ ಅದ್ರ ಮೇಲೆ ಏನ್ ಸಿಗ್ತಾವು, ಲಾಭ ಸಿಗ್ತಾವು. ಸೊ ಈಚ್ ಅಂಡ್ ಎವ್ರಿ ಆಕ್ಟಿವಿಟಿ ದಟ್ ಯು ಡೂ ದಟ್ ಶುಡ್ ಬಿ ಆಲ್ಸೋ ಎಫಿಷಿಯಂಟ್. ಎಫಿಷಿಯಂಟ್ ಮೀನ್ಸ್ ವಾಟ್? ದ ವರ್ಕ್ ವಿಚ್ ಇಸ್ ಡನ್ ವಿತ್ ದ ಲೋವೆಸ್ಟ್ ಕಾಸ್ಟ್, ದಟ್ ಇಸ್ ಕಾಲ್ಡ್ ಎಫಿಷಿಯನ್ಸಿ. So you should be able to manage your funds properly, you should be able to take the right decisions, the right orders, and you should make sure that the maximum utilization of all resources are done. Every resource, the manpower, the money, the machinery, whatever you have, everything should be utilized properly. And for that, what is required? A proper balanced decision is required. ಶಾಂತತೆಯಿಂದ, ಸರಳತೆಯಿಂದ ಏನು ಅಲ್ಲಿ ಬೇಕಾಗಿರುವಂತಹ ನಿರ್ಣಯ ಇರ್ತಾವ ವ್ಯವಸಾಯಿಗೆ, ಅಂತ ಯಾವಾಗ ನಿರ್ಧಾರಗಳನ್ನು ನೀವು ಮಾಡ್ತೀರಿ ಅಂದಾಗನ ಆ ಬಿಸ್ನೆಸ್ ಏನಾಗ್ತೈತಿ, ಬೆಳಿತೀರಿ. ಅದಕ್ಕಾಗಿ ನಾನು ನೋಡ್ರಿ, ಒಬ್ಬ ವ್ಯಕ್ತಿಯ ಜ್ಞಾನದಲ್ಲಿ ಏನಿರ್ಬೋದು, ಮೀತಿ ಇರ್ಬೋದು. ಬಟ್ ಯಾವಾಗ ಒಬ್ಬರದಿಂದ ಇಬ್ಬರು, ಇಬ್ಬರದಿಂದ ನಾಲ್ಕು ಹತ್ತು ಮಂದಿ ಆಗ್ತೀರಿ, ಎಲ್ಲಾ ಕಡೆ ಒಂದೊಂದು ದೃಷ್ಟಿಕೋನ ಇರ್ತೈತಿ, ಎಲ್ಲಾ ಕಡೆ ಜ್ಞಾನ ಇರ್ತೈತಿ. ಸೊ ಯಾವಾಗ ಎಲ್ಲರೂ ಒಗ್ಗಟ್ಟಾಗಿ ಕೂಡಿ ಒಂದು ನಿರ್ಧಾರವನ್ನು ತಗೋತೀರಿ, ಅದರಲ್ಲಿ ನಿಮಗೆ ಲಾಸ್ ಆಗೋ ಚಾನ್ಸಸ್ ಏನಾಗಿರ್ತಾವ, ಕಡಿಮೆ ಆಗಿಬಿಡ್ತಾವ. ಯಾಕಂದ್ರೆ ನೀವು ಪ್ರತಿ ಒಂದು ಆಸ್ಪೆಕ್ಟ್ ಮೇಲೆ ವಿಚಾರ ಮಾಡಿ ಡಿಸಿಷನ್ ಅನ್ನು ತಗೋತೀರಿ. ಅಂಡ್ ದಟ್ಸ್ ವೈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಈಸ್ ಬೆನಿಫಿಷಿಯಲ್, ಆರ್ ಇಟ್ ಈಸ್ ದ ಮೆರಿಟ್ ಆಫ್ ದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ವೇರ್ ಯು ಆರ್ ಟೇಕಿಂಗ್ ದ ಬ್ಯಾಲೆನ್ಸ್ ಡಿಸಿಷನ್ ಮೇಕಿಂಗ್. ಸೊ ಲೆಟ್ ಅಸ್ ಸೀ ವಾಟ್ ಆರ್ ದ ಮೆರಿಟ್ಸ್, ರಿವೈಸ್ ಮಾಡ್ಬಿಡೋದು ನೋಡ್ರಿ, ಏನು ಅನುಕೂಲತೆಗಳು ಅದಾವ ಪಾಲುದಾರಿಕೆಯ ವ್ಯವಸಾಯದಲ್ಲಿ. ಮೊದಲನೇದಂತೂ ಈಸ್ ಆಫ್ ಫಾರ್ಮೇಷನ್ ಅಂಡ್ ಕ್ಲೋಸರ್. ಓಕೆ, ಸ್ಥಾಪನೆ ಮತ್ತು ವಿಸರ್ಜನೆ ಮಾಡಿದ್ದು ಏನಿರ್ತೈತಿ, ಸುಗಮತೆ ಇರ್ತೈತಿ. ಸೀಕ್ರಸಿ, ಗೋಪ್ಯತೆಯನ್ನು ನೀವು ಏನ್ ಮಾಡ್ಬೋದು, ಕಾಪಾಡಬಹುದು. ದೆನ್ ಶೇರಿಂಗ್ ಆಫ್ ರಿಸ್ಕ್, ಒಂದಕ್ಕಿಂತ ಇಬ್ರು, ಇಬ್ರಿಗಿಂತ ಮೂರು ವ್ಯಕ್ತಿ ಆಗಿರೋದ್ರ ನಿಮ್ಮ ನಷ್ಟ ಭಯದ ಏನಾಗಿರ್ತೈತಿ, ಹಂಚುವಿಕೆ ಆಗಿರ್ತೈತಿ. ಅದರಿಂದ ಇನ್ನೂ ನೀವು ಆ ರಿಸ್ಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡ ವ್ಯವಸಾಯವನ್ನು ಮಾಡಬಹುದು. ಮೋರ್ ಫಂಡ್ಸ್, ವೆನ್ ದೇರ್ ಆರ್ ಮೋರ್ ಪೀಪಲ್, ಅಲ್ಟಿಮೇಟ್ಲಿ ಯು ಆರ್ ಕಾಂಟ್ರಿಬ್ಯೂಟಿಂಗ್ ಮೋರ್ ಇನ್ ಟು ದ ಬಿಸ್ನೆಸ್, ಅಂಡ್ ದೇರ್ಫೋರ್ ದೇರ್ ಆರ್ ಮೋರ್ ಅಪಾರ್ಚುನಿಟೀಸ್ ಟು ಎಕ್ಸ್ಪಾಂಡ್ ಯುವರ್ ಬಿಸ್ನೆಸ್. ಅಂಡ್ ಲಾಸ್ಟ್ಲಿ ಬ್ಯಾಲೆನ್ಸ್ಡ್ ಡಿಸಿಷನ್ ಮೇಕಿಂಗ್. ಯಾವಾಗ ಮೂರು ತಲೆ ಅಥವಾ ಒಂದಕ್ಕಿಂತ ಜಾಸ್ತಿ ತಲೆ ಕೂಡ್ತಾವು, ಎಲ್ಲಾ ಜ್ಞಾನವನ್ನು ನೀವು ಒಗ್ಗಟ್ಟಾಗಿ ಒಟ್ಟಾರೆ ಎಲ್ಲ ಡಿಸಿಷನ್ ಗಳನ್ನು ತಗೋತೀರಂದ್ರೆ ನಿಮ್ಮ ನಿರ್ಣಯಗಳು ಹೇಗಾಗಿರ್ತಾವು, ಬಹಳ ಬ್ಯಾಲೆನ್ಸ್ಡ್ ಆಗಿರ್ತಾವು. ಹಂಗಾಗಿ ಲಾಸ್ ಆಗೋ ಚಾನ್ಸಸ್ ಏನಾಗಿರ್ತಾವು, ಕಡಿಮೆ ಆಗಿರ್ತಾವ. ಯಾಕಂದ್ರೆ ಲಾಸ್ ಎದಕ್ಕಾಗ್ತೀವಿ ನೋಡ್ರಿ, ಒಂದು ತಪ್ಪ ನಿರ್ಣಯದಿಂದ ಲಾಸ್ ಆಗ್ತೀವಿ, ತಂತಾನ ಅಡಿದಿರಂಗಿಲ್ಲ. ಸೊ ನೀವು ನಿರ್ಣಯಗಳನ್ನ ಸರಿಯಾಗಿ ತಗೊಂಡ್ರೆ ನಿಮ್ಗೆ ಲಾಸಸ್ ಆಗಂಗಿಲ್ಲ. ಸೊ ಒಂದಕ್ಕಿಂತ ಜಾಸ್ತಿ ವ್ಯಕ್ತಿ ಇರುವುದರಿಂದ ನೀವು ಏನ್ ನಿರ್ಧಾರಗಳು ಇರ್ತಾವ ಅವು ಹೆಂಗಾಗಿಬಿಡ್ತಾವು, ಒಳ್ಳೆ ಅಥವಾ ನಿಯಂತ್ರಿತ ಆಗಿಬಿಡ್ತಾವ. ಓಕೆ, ಈಗ ಬರೇ ಅನುಕೂಲತೆ ಅಷ್ಟೇ ಇರಂಗಿಲ್ಲ ನೋಡ್ರಿ. ನಥಿಂಗ್ ಇಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್, ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಲಿಮಿಟೇಷನ್ಸ್. ಅದೇ ರೀತಿದಿಂದ ಪಾರ್ಟ್ನರ್ಶಿಪ್ ದಾಗೂ ಏನದಾವ, ಕೆಲವೊಂದು ಮೀತಿಗಳು ಅದಾವ. ಸೊ ನೋಡ್ಕೊಂಡು ಏನೇನು ಮೀತಿಗಳು ಅದಾವ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಲಿಮಿಟೇಷನ್ಸ್. ಫಸ್ಟ್ ಒನ್ ಈಸ್ ಲಿಮಿಟೆಡ್ ರಿಸೋರ್ಸಸ್. ಹಿಯರ್ ಅಗೇನ್ ದಿಸ್ ವಾಸ್ ಅ ಲಿಮಿಟೇಷನ್ ಇನ್ ಸೋಲ್ ಪ್ರೊಪರೈಟರ್ ಬಿಸ್ನೆಸ್ ಆಲ್ಸೋ. ದ ಸೇಮ್ ಪ್ರಾಬ್ಲಮ್ ಈಸ್ ಕಮಿಂಗ್ ಇನ್ ಟು ಪಾರ್ಟ್ನರ್ಶಿಪ್ ಆಲ್ಸೋ. ಸೊ ಸಪೋಸ್ ನೀವು ಏನು ಮೂರು ಮಂದಿ ಕೂಡಿರಿ, ಬಹಳ ಬೆಸ್ಟ್ ಬಿಸ್ನೆಸ್ ಮಾಡಕತ್ತೀರಿ, ಒಳ್ಳೇದು ಬಿಸ್ನೆಸ್ ಮಾಡಕತ್ತೀರಿ, ಬಟ್ ಅಗೇನ್ ನಿಮ್ ಮೂರು ಮಂದಿದ್ರು ಏನೈತಿ, ಒಂದು ಲಿಮಿಟೇಷನ್ ಐತಿ. ಕೆಲಸ ಮಾಡೋದು ಏನೈತಿ, ಒಂದು ಮೀತಿ ಐತಿ. ನಿಮ್ ಕಡೆ ಇರುವಂತಹ ಫಂಡ್ಸ್ ಏನೈತಿ, ಸ್ಕೇರ್ಸಿಟಿ ಐತಿ. ಸಪೋಸ್ ನಿಮಗೆ ಫಾರಿನ್ ನಿಂದ 200 ಕೋಟಿ ರೂಪಾಯಿ ಏನಾದ್ರೆ ಆರ್ಡರ್ ಬಂದೈತಂದ್ರೆ ನೀವು ಅದನ್ನ ಮಾಡಿಸ್ಲಿಕ್ಕೆ ಸಾಧ್ಯತೆ ಆಗ್ತೈತಿ? ಇಲ್ಲ. ನಿಮ್ ಬಿಸ್ನೆಸ್ ಅದ ವ್ಯಾಪಾರ ಎಷ್ಟೈತಿ, ಹಿಂಗ್ ತಗೋರಿ 50 ಕೋಟಿ ರೂಪಾಯಿ ಐತಿ. ಇನ್ನು ಒಮ್ಮಗ್ಲೇ ನಿಮ್ದು ಎಷ್ಟು ಕೆಪಾಸಿಟಿ ಐತಿ, ಅದಕ್ಕಿಂತ 4 ಪಟ್ಟು ಜಾಸ್ತಿ ನಿಮ್ಗೆ ಆರ್ಡರ್ ಬಂತಂದ್ರೆ ಅಲ್ಟಿಮೇಟ್ಲಿ ಲಾಭನೂ ಜಾಸ್ತಿ ಆಗ್ತೈತಿ. ಬಟ್ ನಿಮ್ ಕೆಪಾಸಿಟಿ ಐತಿ ಅಷ್ಟು ಮಾಡುವುದು ಇಲ್ಲ. ಓಕೆ, ಸೊ ನಿಮ್ ಕಡೆ ಮೇ ಬಿ ಅಂತ ಮಷಿನರಿ ಇಲ್ಲ, ಅಂತ ಮ್ಯಾನ್ ಪವರ್ ಇಲ್ಲ, ಮೇ ಬಿ ಅಷ್ಟು ರಾ ಮಟೀರಿಯಲ್ಸ್ ಖರೀದಿ ಮಾಡಿ ಅದನ್ನ ಪೂರ್ತಿ ಏನ್ ನಿಮಗೆ ಟೈಮ್ ಲಿಮಿಟ್ ಕೊಟ್ಟರು ಅದರಲ್ಲಿ ಆ ಪ್ರೊಸೆಸ್ ಅನ್ನು ಕಂಪ್ಲೀಟ್ ಮಾಡಿ ಫಿನಿಶ್ ಕೊಟ್ಟು ಗೂಡ್ಸ್ ಮುಗಿಸುವಂತ ಟೈಮ್ ಇಲ್ಲ. ಸೊ ದೇರ್ ವಿಲ್ ಬಿ ಮೆನಿ ಫ್ಯಾಕ್ಟರ್ಸ್ ವಿಚ್ ವಿಲ್ ಡಿಸೈಡ್ ದ ಲಿಮಿಟೆಡ್ ರಿಸೋರ್ಸಸ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಫಂಡ್ಸ್, ಇಟ್ ಈಸ್ ಅಬೌಟ್ ಮ್ಯಾನೇಜ್ಮೆಂಟ್. ಓಕೆ, ಸೊ ದುಡ್ಡದ ಕೊರತೆ ಇರ್ಬೋದು, ಸಮಯದ ಕೊರತೆ ಇರ್ಬೋದು, ಮಷೀನರಿ ಬಹಳ ಮಹತ್ವದ ಪಾಯಿಂಟ್ ಇರ್ಬೋದು, ಅಥವಾ ನಿಮಗೆ ಏನು ಕಚ್ಚಾ ಸಾಮಾನು ಖರೀದಿ ಮಾಡೋದೈತಿ, ನಿಮ್ಗೆ ಏನು ಆರ್ಡರ್ ಸಿಕ್ಕೈತಿ ಅದರ ತಕ್ಕಂಗೆ ನಿಮ್ಮ ಕಡೆ ಅಷ್ಟು ದುಡ್ಡಿಲ್ಲ, ಅಥವಾ ಅಂಥ ಮಷಿನರಿ ಇಲ್ಲ, ಅಥವಾ ಅಂಥ ಲೇಬರ್
ಆಗಿರುತ್ತೆ. ಓಕೆ, ದೆನ್ ಲ್ಯಾಕ್ ಆಫ್ ಪಬ್ಲಿಕ್ ಕಾನ್ಫಿಡೆನ್ಸ್, ಸಾರ್ವಜನಿಕ ವಿಶ್ವಾಸದ ಕೊರತೆ. ಇರುವ ಮೂರ ಮಂದಿ ಇದೆ. ಸಪೋಸ್ ಯಾವುದೋ ಕಾರಣ ಪಬ್ಲಿಕ್ ಅಲ್ಲಿ ಅದು ಹೆಸರು ಕೆಟ್ಟು ಕ್ರೆಡಿಟ್ ಅಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಯ್ತಂದ್ರೆ ದ ಪೀಪಲ್ ವಿಲ್ ಲೂಸ್ ಕಾನ್ಫಿಡೆನ್ಸ್ ಇನ್ ಟು ಯು ಅಂಡ್ ಟು ಇನ್ ಟು ಯುವರ್ ಫರ್ಮ್. ಓಕೆ, ಸೊ ಸಾರ್ವಜನಿಕ ವಿಶ್ವಾಸದ ಕೊರತೆ ಇದ್ದಾಗ ಬಿಸ್ನೆಸ್ ಅಗೇನ್ ಬೆಳೀಲಿಕ್ಕೆ ಸಾಧ್ಯತೆ ಆಗಂಗಿಲ್ಲ. ಅದಕ್ಕಾಗಿ ನೋಡಿ, ನಾವು ಮಾಡುವಂತ ಪ್ರತಿ ಒಂದು ಕಾರ್ಯ ಮೇಲೆ ನಾವು ಲಕ್ಷ್ಯ ಇಡಬೇಕಾಗ್ತೈತಿ. ಅದು ಒಳ್ಳೆಯದನ್ನ ಇರಬೇಕು, ಆದಷ್ಟು ಅದರಿಂದ ಸಮಸ್ಯೆಗಳು ಕಡಿಮೆ ಆಗುವಂತ ನಾವು ನೋಡ್ಕೋಬೇಕು. ದೆನ್ ಅಗೇನ್ ದ ನೆಕ್ಸ್ಟ್ ಲಿಮಿಟೇಷನ್ ಈಸ್ ಅನ್ಲಿಮಿಟೆಡ್ ಲಯಬಿಲಿಟಿ. ನೀವು ನೋಡ್ತೀರಿ, ಇದ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ನಲ್ಲಿನೂ ಬಂದಿತ್ತು, ಇಲ್ಲೂ ಸೇಮ್ ಪ್ರಾಬ್ಲಮ್ ಬಂದೈತಿ. ಯಾಕಂದ್ರೆ ಅಗೇನ್ ಇಲ್ಲಿ ಎಲ್ಲಾ ಪಾರ್ಟ್ನರ್ಸ್ ಹೆಂಗಾರ ನೋಡ್ರಿ, ಆಸ್ ಎ ಏಜೆಂಟ್ ಅದಾರು, ಆಸ್ ಅ ಪ್ರಿನ್ಸಿಪಲ್ ಅನ್ನು ಅದಾರು. ಸೊ ಒಬ್ಬರು ತಗೊಂಡಿರುವಂತ ನಿರ್ಣಯ ಅಥವಾ ಎಲ್ಲಾರು ಕುಡಿಶನ್ನು ತಗೊಂಡಿದ್ದು ಯಾವುದೇ ಒಂದು ನಿರ್ಣಯ ತಪ್ಪಂದ್ರೆ ಅದರಿಂದ ಆಗಿರುವಂತ ನುಕ್ಸಾನ್ ಎಲ್ಲಾರು ನೋಡ್ಕೋಬೇಕಾಗ್ತೈತಿ. ಮತ್ ಎಲ್ಲಿ ತನಕ ನೋಡ್ಕೋಬೇಕಾಗ್ತೈತಿ, ಅವ್ರ ಪರ್ಸನಲ್ ಪ್ರಾಪರ್ಟಿ ತನಕನು ಆ ಹೊಣೆಗಾರಿಕೆಯನ್ನು ತೀರಿಸುವ ತನಕ ಹೋಗಬಹುದು. ಸೊ ಇಲ್ಲಿ ಹೊಣೆಗಾರಿಕೆ ಹೆಂಗೆ ನೋಡ್ರಿ, ಅಪರಿಮಿತಿ ಐತಿ. ದೆನ್ ಪಾಸಿಬಿಲಿಟಿ ಆಫ್ ಕಾನ್ಫ್ಲಿಕ್ಟ್ಸ್, ಹಿಂಗೂ ಆಗ್ತೈತೆ ನೋಡ್ರಿ. ಒಬ್ಬರ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಉಂಟಾಗೋದ್ರಿಂದ ಅವ್ರ ನಡುವೆ ಏನೋ ಅವಿಶ್ವಾಸ ಬಂತಂದ್ರ ಏನಾಗಿಬಿಟ್ಟೈತಿ, ಜಗಳಗಳು ಚಾಲು ಆಗಿಬಿಡ್ತಾವ. ಓಕೆ, ಭಿನ್ನಾಭಿಪ್ರಾಯದ ಸಾಧ್ಯತೆ. ಒಬ್ಬರಿಗೆ ಯಾವುದೋ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಬಹಳ ಚಲೋ ಅನಿಸ್ತೈತಿ, ಬಟ್ ಇನ್ನೊಬ್ಬರಿಗೆ ಆ ಬಿಸ್ನೆಸ್ ಅಪಾರ್ಚುನಿಟಿ ಚಲೋ ಅನ್ಸಾಕತ್ತಿಲ್ಲ, ಅಂತ ಸಮಸ್ಯೆಗಳು ಆಗ್ತಾವ. ಓಕೆ, ಸಪೋಸ್ ಈಗ ನಿಮ್ದು ಒಂದು ಹಿಂಗ್ ವಿಚಾರ ಮಾಡ್ರಿ, ದಟ್ ನಿಮ್ದು ಏನ್ ಸ್ನಾಕ್ಸ್ ಇರ್ತಾವ ಅದ್ರ ಫ್ಯಾಕ್ಟ್ರಿ ಐತಂದ್ ವಿಚಾರ ಮಾಡ್ರಿ. ಓಕೆ, ಆ ಸ್ನಾಕ್ಸ್ ಫ್ಯಾಕ್ಟ್ರಿದಲ್ಲಿ ನೀವು ಏನ್ ತಯಾರು ಮಾಡಾಕತ್ತೀರಿ, ಬಟಾಟೆ ಚಿಪ್ಸ್ ತಯಾರು ಮಾಡಾಕತ್ತೀರಿ, ಶೇವ್ ಆಯ್ತು ಅದನ್ನ ತಯಾರು ಮಾಡಾಕತ್ತೀರಿ, ಮತ್ತೆ ಏನ್ ಫಸಾಲುಗಳು ಇರ್ತಾವ ಅದನ್ನ ತಯಾರು ಮಾಡಾಕತ್ತೀರಿ. ಓಕೆ, ಬಿಸ್ನೆಸ್ ಬಹಳ ಚಲೋ ನಡೆದಿದೆ. ಈಗ ಒಬ್ಬ ಪಾರ್ಟ್ನರ್ ಏನ್ ಹೇಳ್ತಾನು, ನಾವು ಚಾಕ್ಲೇಟ್ಗಳನ್ನು ತಯಾರು ಮಾಡೋಣ, ಒಂದು ಚಾಕ್ಲೇಟ್ ಅದನ್ನು ಏನ್ ಮಾಡೋಣ, ಒಂದು ಯೂನಿಟ್ ಚಾಲು ಮಾಡೋಣ ಅಂತ. ಎಲ್ಲಿ ಪರಸಾಣ ಐತಿ, ಎಲ್ಲಿ ಚಾಕ್ಲೇಟ್ ಐತಿ. ಬಟ್ ನೋಡಿ, ಚಾಕ್ಲೇಟ್ ತಯಾರು ಮಾಡೋದು ಅಷ್ಟೇನ್ ಸರಳತೆಯ ಕೆಲಸ ಇಲ್ಲ. ಅದರಲ್ಲಿ ನಿಮಗೆ ಆ ಒಂದು ಪ್ರಾಡಕ್ಟ್ ಅದು ಕಂಪ್ಲೀಟ್ ಮಾಹಿತಿ ಬೇಕು. ನಿಮಗೆ ಯಾವಾಗ ಒಂದು ಪ್ರಾಡಕ್ಟ್ ಅದು ಕಂಪ್ಲೀಟ್ ಮಾಹಿತಿ ಇರ್ತೈತಿ, ಅಂದಾಗ ಮಾತ್ರ ನೀವು ಅದು ಪ್ರಾಡಕ್ಟ್ ತಯಾರು ಮಾಡಬಹುದು. ಮತ್ತೆ ಮರಿಬ್ಯಾಡ್ರಿ, ಆಲ್ರೆಡಿ ಚಾಕ್ಲೇಟ್ ಇಂಡಸ್ಟ್ರಿದಲ್ಲಿ ಬಹಳ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅದಾವ. ಸೊ ನಿಮ್ದು ಲೋಕಲ್ ಚಾಕ್ಲೇಟ್ ಆ ಬ್ರ್ಯಾಂಡಿಗೆ ಕಾಂಪಿಟೇಷನ್ ಕೊಡಕ್ ಸಾಧ್ಯತೆ ಆಗ್ತೈತೋ ಇಲ್ಲ ಅದು ದೊಡ್ಡ ವಿಚಾರ ಮಾಡುವಂತದ್ ಮಾತು ಐತಿ. ಬಟ್ ಆ ಒಂದು ಪಾರ್ಟ್ನರ್ ಡಿಸಿಷನ್ ತಗೊಂಡ್ಬಿಟ್ಟು ಇಲ್ಲ, ನಮ್ಮ ಬಿಸ್ನೆಸ್ ಅಲ್ಲಿ ನಾವು ಒಂದು ಚಾಕ್ಲೇಟ್ ಅದು ಯೂನಿಟ್ ಚಾಲು ಮಾಡಲೇಬೇಕು, ಪರಸಾಣದ ಹೆಂಗ್ ನಡೀಲಿಕ್ಕೆ ನಡೆಯಬೇಕು, ಅದ್ರ ಜೊತೆಯಲ್ಲಿ ನಾವು ಇದು ಒಂದು ಯೂನಿಟ್ ಚಾಲು ಮಾಡ್ಬಿಡೋಣ ಫ್ಯಾಕ್ಟ್ರಿದಾಗ. ಏನ್ ಒಂದು ಮೂಲೆಯಾಗಿ ಆಗ್ಬಿಡ್ತೈತಿ, ಹೊಸ ಮಷೀನ್ ಅದು ತಂದು ವರ್ಕರ್ ಸಿಕ್ತಂದ್ರೆ ನಾವು ಅದನ್ನ ಮಾಡ್ಬೋದು. ಒಬ್ಬ ಪಾರ್ಟ್ನರ್ ಅದಕ್ಕೆ ಹಠ ಹಿಡ್ಕೊಂಡ್ಬಿಟ್ಟನು, ಇನ್ನಿಬ್ರು ಅದ್ ಫೇವರ್ದಾಗಿಲ್ಲ. ಸೊ ಇಲ್ಲಿ ಏನಾಯ್ತು ನೋಡ್ರಿ, ಅವ್ರಗಳು ಭಿನ್ನ ಅಭಿಪ್ರಾಯಗಳು ಬಂದ್ಬಿಡ್ತಾವ. ಸೊ ಸಪೋಸ್ ಇದು ಕಾನ್ಫ್ಲಿಕ್ಟ್ ಮುಂದುವರೆದು ಭಾಳ ದೂರ ಹೋಯ್ತಂದ್ರೆ ಅದು ಏನಾಗಿಬಿಡ್ತೈತಿ, ಡಿಸೊಲ್ಯೂಷನ್, ಬಿಸ್ನೆಸ್ ಬಂದ್ ಮಾಡುವಂತ ಸ್ಥಾನಕ್ಕೂ ಹೋಗ್ಬೋದು. ಸೊ ಇಂಥ ಬಹಳಷ್ಟು ನಿರ್ಣಯಗಳಲ್ಲಿ ಡಿಸಿಷನ್ ಮೇಕಿಂಗ್ ಅಲ್ಲಿ ಏನಾಗ್ಬೋದು, ಕಾನ್ಫ್ಲಿಕ್ಟ್ ಆಗ್ಬೋದು. ಎಲ್ಲರೂ ಒಂದೇ ರೀತಿಯಿಂದ ವಿಚಾರ ಮಾಡಂಗಿಲ್ಲ, ಎಲ್ಲರಿಗೂ ಬೇರೆ ಬೇರೆ ದೃಷ್ಟಿಕೋನ ಇರ್ತಾವ. ಅವ್ರವ್ರ ದೃಷ್ಟಿಕೋನ ಸರಿಯಾಗಿ ಇನ್ನೊಬ್ರಿಗೆ ತಿಳಿಸಿದ್ರು ಓಕೆ, ಸಪೋಸ್ ತಿಳಿಸಕ್ ಆಗ್ಲಿಲ್ಲ ಏನಾಗ್ಬಿಡ್ತೈತಿ, ಮತಭೇದ ಬಂದ್ಬಿಡ್ತೈತಿ. ಮತಭೇದ ಬಂತಂದ್ರೆ ಏನಾಗ್ಬಿಡ್ತೈತಿ, ಸಮಸ್ಯೆ ಆಗ್ಬಿಡ್ತೈತಿ, ಭಿನ್ನ ಅಭಿಪ್ರಾಯ ಆಗುವ ಸಾಧ್ಯತೆ ಇರುವುದ್ರಿಂದ ಅಗೇನ್ ಬಿಸ್ನೆಸ್ ಗಳು ಏನಾಗಿ ಬೆಳೆದ್ಬೋದು, ಬಂದಾಗೋ ಸ್ಥಿತಿದಲ್ಲಿ ಬರ್ಬೋದು. ಲಾಸ್ಟ್ ಪಾಯಿಂಟ್, ಅದರಿಂದ ಇದಾಗ್ತೈತಿ ಪಾಸಿಬಿಲಿಟಿ ಆಫ್ ಕಾನ್ಫ್ಲಿಕ್ಟ್, ಏನಾಗ್ಬಿಡ್ತೈತಿ, ಲ್ಯಾಕ್ ಆಫ್ ಕಂಟಿನ್ಯೂಟಿ ಆಗಿರ್ತೈತಿ. ಈ ಲ್ಯಾಕ್ ಆಫ್ ಕಂಟಿನ್ಯೂಟಿಗೆ ಬರೇ ಕಾನ್ಫ್ಲಿಕ್ಟ್ ಒಂದ ಕಾರಣ ಆಗ್ತೈತಿ, ನೋ, ಬೇರೆ ಬೇರೆ ಬಹಳಷ್ಟು ಕಾರಣ ಅದಾವ. ಯಾವ್ಯಾವದಾವು, ಒಬ್ಬರು ಪಾರ್ಟ್ನರ್ ರಿಟೈರ್ ಆದ್ರು, ಅಥವಾ ಅಚಾನಕವಾಗಿ ತೀರ್ಕೊಂಡ್ರು, ಮರಣ ಆಯ್ತು, ಅಥವಾ ಅವರಿಗೆ ಇನ್ಸಾಲ್ವೆನ್ಸಿ ಆಗಿಬಿಟ್ಟೈತಿ, ದಿವಾಳಿತನ ಆಗಿಬಿಟ್ಟೈತಿ, ಅಥವಾ ದೇ ಹ್ಯಾವ್ ಲಾಸ್ಟ್ ದೇರ್ ಮೆಂಟಲ್ ಬ್ಯಾಲೆನ್ಸ್, ಹುಚ್ಚಾಗಿಬಿಟ್ಟರು, ಮ್ಯಾಡ್ ಆಗಿಬಿಟ್ಟರು. ಓಕೆ, ಸೊ ಇಂಥವೆಲ್ಲ ಕಾರಣಗಳಿಂದನು ಏನಾಗಬಹುದು, ದೇರ್ ಕ್ಯಾನ್ ಬಿ ಲ್ಯಾಕ್ ಆಫ್ ಕಂಟಿನ್ಯೂಟಿ ಆಫ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಏನ್ ಪಾಲುದಾರಿಕೆಯ ವ್ಯವಹಾರ ಇರ್ತೈತಿ, ಅದರ ಮುಂದುವರಿಕೆಯದ ಕೊರತೆ ಆಗಬಹುದು. ಸೊ ಇವು ಎಲ್ಲ ಏನದಾವು, ಲಿಮಿಟೇಷನ್ಸ್ ಅದಾವು ಆಫ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಸೊ ಲೆಟ್ ಅಸ್ ರಿವೈಸ್ ಏನೇನದಾವು ನೋಡ್ರಿ ಪಾಯಿಂಟ್ಸ್. ಸೊ ಎಲ್ಲರಿಗಿಂತ ಮೊದಲನೇ ಪಾಯಿಂಟ್ ನೋಡ್ರಿ, ಚಿತ್ರ ಎಷ್ಟು ಚಂದ ತೋರಿಸಕತ್ತೈತಿ, ಜಗಳ ಪಾರ್ಟ್ನರ್ಸ್. ಓಕೆ, ಡ್ಯೂ ಟು ಸಮ್ ಪಾಯಿಂಟ್ ದೇ ಆರ್ ಇನ್ ಟು ಡಿಸ್ಪ್ಯೂಟ್ ಅಂಡ್ ನೌ ದೇ ಆರ್ ನಾಟ್ ಕಂಟಿನ್ಯೂಯಿಂಗ್ ದ ಬಿಸ್ನೆಸ್. ಸೊ ಫಸ್ಟ್ ಪಾಯಿಂಟ್ ಈಸ್ ದೇರ್ ಮೇ ಬಿ ಲಿಮಿಟೆಡ್ ರಿಸೋರ್ಸಸ್, ಇಟ್ ಕ್ಯಾನ್ ಬಿ ಮ್ಯಾನೇಜಿಂಗ್ ಅಬಿಲಿಟಿ, ಇಟ್ ಮೇ ಬಿ ಫೈನಾನ್ಷಿಯಲ್ ರಿಸೋರ್ಸಸ್ ಆರ್ ಎನಿ ಅದರ್. ದೆನ್
अनेगारिके. सो इवन योर पर्सनल प्रॉपर्टी कैन ऑल्सो बी एक्वायर्ड टू वेव ऑफ द लायबिलिटीज ऑफ द बिजनेस. देर इज ऑलवेज अ पॉसिबिलिटी ऑफ कॉन्फ्लिक्ट बिटवीन द पार्टनर्स. ओके, पालुदार नडुवे झगड़ा आगबहुदु अंत साध्यते कायम इरतेति. एंड ड्यू टू मेनी रीजन्स द पार्टनरशिप बिजनेस लैक्स ऑफ कंटिन्यूटी. ಬಹಳಷ್ಟು ಕಾರಣದಿಂದ ಏನ್ ಪಾಲುದಾರಿಕೆಯ ವ್ಯವಹಾರ ಐತಿ ಅದು ಮುಂದುವರಿಕೆಯಲ್ಲಿ ಏನಾಯ್ತೈತಿ, ಕೊರತೆ ಬಂದ್ಬಿಡ್ತೈತಿ. ಸೊ ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಒಂದು ಮಹತ್ವದ ಮಾತು ಏನ್ ತಿಳ್ಕೊರಿ ಅಂದ್ರೆ, ಇಷ್ಟು ಲಿಮಿಟೇಷನ್ಸ್ ಇದ್ರೂ ಸಹ ಭಾರತದಲ್ಲಿ ಮೆಜಾರಿಟಿ ಬಿಸ್ನೆಸಸ್ ಹೆಂಗ್ ಆಗ್ಲಿಕ್ಕಾವು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಆಗ್ತದೆ. ಓಕೆ, ಸೊ ನೀವು ನಾಳೆ ಅಕೌಂಟೆಂಟ್ ಆಗ್ರಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗ್ರಿ, ಅಥವಾ ನೀವ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಆಗ್ರಂದ್ರೆ, ಈ ಎಲ್ಲಾ ವಿಷಯದ ನಿಮ್ಮ ಜ್ಞಾನ ಎಷ್ಟು ಇರ್ತೈತಿ ಅಷ್ಟು ನಿಮ್ ಡಿಸಿಷನ್ ಮೇಕಿಂಗ್ ಏನಾಗ್ತೈತಿ, ಸ್ಟ್ರಾಂಗರ್ ಆಗ್ತೈತಿ. ಓಕೆ, ಸೊ ವಿತ್ ದಿಸ್ ವಿ ಕಮ್ ಟು ದ ಎಂಡ್ ಆಫ್ ದ ಕ್ಲಾಸ್. ಐ ಹೋಪ್ ಆಲ್ ಆಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಕ್ಲಾಸಸ್. ಥ್ಯಾಂಕ್ ಯು.